ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವಿಂದು ವೈಲ್ಡ್ ಟೇಲ್ಸ್ ಮೂವಿಯ ಮತ್ತೆರಡು ಕಥೆಗಳನ್ನು ನೋಡೋಣ ಈ ಕತೆ ನೈಟ್ ಅಲ್ಲಿ ಒಂದು ನಿಂದ ಶುರುವಾಗುತ್ತೆ ಸ್ವಲ್ಪ ಸಮಯದ ನಂತರ ಆ ರೆಸ್ಟೋರೆಂಟ್ ಗೆ ಒಬ್ಬ ವ್ಯಕ್ತಿ ಎಂಟರ್ ಆಗ್ತಾನೆ ಆಗ ರೆಸ್ಟೋರೆಂಟ್ ನ ವೇಟ್ರೆಸ್ ಆತನನ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾಳೆ ಆದ್ರೆ ಆಕೆ ಆ ವ್ಯಕ್ತಿಯನ್ನ ನೋಡಿ ಸೈಲೆಂಟ್ ಆಗಿ ಹೋಗ್ತಾಳೆ ಯಾಕಂದ್ರೆ ಆಕೆ ಆ ವ್ಯಕ್ತಿಯನ್ನ ತುಂಬಾ ಹಿಂದಿನಿಂದಲೂ ಕೂಡ ಬಲ್ಲವಳಾಗಿರ್ತಾಳೆ ಆದರೂ ಕೂಡ ಅವಳು ಆತನನ್ನ ಗೆ ಇನ್ವೈಟ್ ಮಾಡಿ ಕುತ್ಕೊಳ್ಳೋದಕ್ಕೆ ಹೇಳ್ತಾಳೆ ನಂತರ ಅವಳು ಕಿಚನ್ಗೆ ಹೋಗಿ ಅಳ್ತಾ ನಿಂತ್ಕೊಂತಾಳೆ ಆಗವಳು ಅಳ್ತಾ ಇರೋದನ್ನ ನೋಡಿದಂತಹ ಆ ರೆಸ್ಟೋರೆಂಟ್ ನಕ್ಕು ಯಾಕೆ ಅಳ್ತಾ ಹೇಳ್ತಾಳೆ ಹೊರಗಡೆ ಕೂತ್ಕೊಂಡಿರುವಂತ ವ್ಯಕ್ತಿ ನನಗೆ ಚೆನ್ನಾಗಿ ಗೊತ್ತು ಅಂಡ್ ಆತ ಈ ಸಿಟಿಯ ದೊಡ್ಡ ಶ್ರೀಮಂತ ಆತ ಜನರಿಗೆ ಬಡ್ಡಿಗೆ ದುಡ್ಡು ಕೊಡ್ತಾನೆ ಆದ್ರೆ ಹೈ ಇಂಟ್ರೆಸ್ಟ್ ಅಂತ ಹೇಳಿ ಜನರಿಂದ ಹೆಚ್ಚು ಹಣವನ್ನ ವಸೂಲಿ ಮಾಡ್ತಾನೆ ನಮ್ಮಪ್ಪ ಕೂಡ ಆತನಿಂದ ಸಾಲವನ್ನ ಪಡ್ಕೊಂಡಿದ್ರು ಆದ್ರೆ ಆತ ಸಿಕ್ಕಾಪಟ್ಟೆ ಬಡ್ಡಿ ಆಗ್ತಾ ಇದ್ದರಿಂದ ನಮ್ಮಪ್ಪ ಮಾಡಿದಂತ ಸಾಲ ಮುಗಿಲೇ ಇಲ್ಲ ಇದರಿಂದಾಗಿ ಆ ವ್ಯಕ್ತಿ ನಮ್ಮ ಮನೆಯನ್ನ ಬಲವಂತವಾಗಿ ಕಿತ್ಕೊಂಡ ಈ ಘಟನೆಯಿಂದ ತುಂಬಾ ನೊಂದ್ಕೊಂಡಂತಹ ನನ್ನ ಫಾದರ್ ಸುಸೈಡ್ ಮಾಡ್ಕೊಂಡ್ರು ಇದಷ್ಟೇ ಅಲ್ಲ ನಮ್ಮ ಅಪ್ಪ ಸತ್ತುವಾದ ಎರಡು ತಿಂಗಳ ನಂತರ ಆತ ಮತ್ತೆ ನಮ್ಮ ಮನೆಗೆ ಬಂದು ನನ್ನ ಮದರ್ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದ ಹೀಗಾಗಿ ನಾವೆಲ್ಲರೂ ಕೂಡ ಆ ಊರನ್ನ ಬಿಟ್ಟು ಈ ಸಿಟಿಯನ್ನ ಸೇರ್ಕೊಂಡ್ವಿ ಅಂತ ಹೇಳ್ತಾಳೆ ಇದೆಲ್ಲವನ್ನೂ ಕೇಳಿದಂತ ಕುಕ್ ಹೇಳ್ತಾಳೆ ಹಾಗಾದ್ರೆ ಅವನೀಗ ತಿನ್ನುವಂತ ಫುಡ್ಗೆ ರೆಡ್ ಪಾಯ್ಝನ್ ಅನ್ನ ಮಿಕ್ಸ್ ಮಾಡಿ ಅಂತ ಆದ್ರೆ ಅದಕ್ಕೆ ವೇಟ್ರೆಸ್ ಹೇಳ್ತಾಳೆ ನನಗೆ ಜೈಲ್ಗೆ ಇಷ್ಟ ಇಲ್ಲ ಅಂತ ಆಗ ರೆಸ್ಟೋರೆಂಟ್ ಗೆ ಬಂದಿದ್ದಂತ ವ್ಯಕ್ತಿ ಆರ್ಡರ್ ಅನ್ನ ಕೊಡೋದಕ್ಕಂತ ವೇಟ್ರೆಸ್ ಅನ್ನ ಕರೀತಾನೆ ಆರ್ಡರ್ ಅನ್ನ ತಗೊಳ್ಳುವಂತ ಸಮಯದಲ್ಲಿ ಆ ವೇಟ್ರೆಸ್ ಆ ವ್ಯಕ್ತಿಯ ಟ್ಯಾಬ್ ಅನ್ನ ನೋಡ್ತಾಳೆ ಆಗ ಅವಳಿಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಈ ಸಾರಿ ಪಾಲಿಟಿಕ್ಸ್ ಗೆ ಜಾಯ್ನ್ ಆಗ್ತಿದ್ದಾನೆ ಅಂತ ಇದೆಲ್ಲವನ್ನೂ ಕೂಡ ವೇಟ್ರೆಸ್ ಕುಕ್ ಹತ್ರ ಹೇಳ್ಕೊಳ್ತಾಳೆ ಇದನ್ನ ಕೇಳಿದಂತ ಅಕ್ಕು ಕುಕ್ ಮತ್ತೆ ರೆಡ್ ಪೌಜನ್ ಅನ್ನ ಹಾಕಿ ಅವನನ್ನು ಕೊಲ್ಲುವಂತೆ ಹೇಳ್ತಾಳೆ ಯಾಕಂದ್ರೆ ಇದೇ ತರಹದ ಸಮಸ್ಯೆಗಳಿಂದ ಆ ಕುಕ್ ಫ್ಯಾಮಿಲಿ ಎಲ್ಲವೂ ಕೂಡ ನಾಶವಾಗಿ ಹೋಗಿರುತ್ತೆ ಇನ್ನು ಹೇಳ್ಬೇಕಂದ್ರೆ ಈ ವ್ಯಕ್ತಿ ಪೊಲಿಟಿಷಿಯನ್ ಆಗಿ ಬದಲಾಗಿ ಹೋದ್ರೆ ಮತ್ತಷ್ಟು ಇಂತಹ ದಂಧೆಗಳನ್ನೇ ಮಾಡತಾನೆ ಮತ್ತು ಜನರಿಗೆ ತೊಂದರೆಯನ್ನ ಕೊಡ್ತಾನೆ ಅಂತ ಆ ಕುಕ್ ಹೇಳ್ತಾ ಹೋಗ್ತಾಳೆ ಆದ್ರೆ ಈ ವೇಟ್ ಗೆ ಈಗಲೂ ಕೂಡ ಪೊಲೀಸರಂದ್ರೆ ಭಯ ಹಾಗಾಗಿ ಆ ಲೇಡಿ ಕುಕ್ ಸಲಹೆಯನ್ನ ನಿರಾಕರಿಸ್ತಾಳೆ ನಂತರ ಆ ವೇಟ್ ಅಲ್ಲಿನ ಟೇಬಲ್ ಅಲ್ಲಿ ಕುಳಿತಿದ್ದಂತಹ ವ್ಯಕ್ತಿಗೆ ಫುಡ್ ಅನ್ನು ಸರ್ವ್ ಮಾಡ್ತಾಳೆ ನಂತರ ಮತ್ತೆ ಅವಳು ಕಿಚನ್ ಗೆ ಬಂದು ತನ್ನ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾಳೆ ಆದರೆ ನಂತರ ಅವಳಿಗೆ ಗೊತ್ತಾಗುತ್ತೆ ಆ ಲೇಡಿ ಕುಕ್ ಆತನಿಗೆ ಕೊಟ್ಟಂತ ಫುಡ್ ನಲ್ಲಿ ರೆಡ್ ಪಾಯ್ಸನ್ ಅನ್ನು ಮಿಕ್ಸ್ ಮಾಡಿದಾಳೆ ಅಂತ ಇದರಿಂದಾಗಿ ವೈಟ್ರೆಸ್ ಗಾಬರಿಯಾಗಿ ಹೋಗ್ತಾಳೆ ಮತ್ತು ಆ ವ್ಯಕ್ತಿಯನ್ನು ಬಚಾವ್ ಮಾಡೋದಕ್ಕೆ ಆ ಕಡೆ ತೊಡಗ್ತಾಳೆ ಆದ್ರೆ ಲೇಡಿ ಕುಕ್ ಅವಳನ್ನು ತಡೆದು ನಿಲ್ಲಿಸಿ ಆ ತರಹದ ವ್ಯಕ್ತಿಗಳಿಗೆ ನಾನು ಮಾಡಿರೋದು ಕರೆಕ್ಟ್ ಇದೆ ಅಂತಾಳೆ ಇನ್ನು ಪೊಲೀಸರ ಇನ್ವೆಸ್ಟಿಗೇಷನ್ ವಿಷಯಕ್ಕೆ ಬರೋದಾದ್ರೆ ಈ ಹೋಟೆಲ್ ನಲ್ಲಿ ತುಂಬಾ ಇಲ್ಲಿಗಳಿದಾವೆ ಹಾಗಾಗಿ ಅವುಗಳನ್ನು ಕೊಲ್ಲೋದಕ್ಕಂತ ರೆಡ್ ಪಾಯ್ಸನ್ ಅನ್ನು ಇಟ್ಟಿದ್ವಿ ಆದ್ರೆ ಅಕಸ್ಮಾತ್ ಆಗಿ ಅದು ಅಡುಗೆ ಪಾತ್ರ ಬಿದ್ದು ಈ ಘಟನೆ ನಡೆದಿದೆ ಅಂತ ಹೇಳಬಹುದು ಅದು ಅಲ್ಲದೆ ಈ ಗೆ ಆ ವ್ಯಕ್ತಿ ಪರಿಚಯ ಇದ್ದಾನೆ ಅನ್ನೋದು ಇಲ್ಲಿರುವಂತ ಯಾರಿಗೂ ಗೊತ್ತಿಲ್ಲ ಬಿಡು ಅಂತ ಹೇಳ್ತಾಳೆ ಅಷ್ಟಲ್ಲಿ ಆ ರೆಸ್ಟೋರೆಂಟ್ ನ ಹೊರಕ್ಕೆ ಒಂದು ಬಸ್ ನಿಲ್ಲುತ್ತೆ ಅಂಡ್ ಅದರೊಳಗಿಂದ ಆ ವ್ಯಕ್ತಿಯ ಮಗ ಕೆಳಕಿಳಿದು ತನ್ನ ತಂದೆ ಕೂತಿದ್ದಂತ ಟೇಬಲ್ ಹತ್ರಕ್ಕೆ ಬರ್ತಾನೆ ನಂತರ ಆ ವ್ಯಕ್ತಿ ಆರ್ಡರ್ ಅನ್ನ ಕೊಡೋದಕ್ಕಂತ ವೆಯ್ಟ್ರಸ್ ಅನ್ನ ಕರೀತಾನೆ ಆಗ ವೈಟ್ರಸ್ ಟೇಬಲ್ ಹತ್ರಕ್ಕೆ ಬರ್ತಾಳೆ ಆ ಟೈಮಲ್ಲಿ ಅವಳಿಗೆ ಗೊತ್ತಾಗುತ್ತೆ ಆ ರೆಡ್ ಪಾಯಿಸನ್ ಹಾಕಿರುವಂತ ಫುಡ್ ಫುಡ್ಡನ್ನ ಆತನ ಮಗನೂ ಕೂಡ ತಿಂತಾ ಇದ್ದಾನೆ ಅಂತ ಇದರಿಂದ ಗಾಬರಿಯಾದಂತ ವೈಟರ್ಸ್ ಮತ್ತೆ ಕುಕ್ ಹತ್ರಕ್ಕೆ ಬರ್ತಾಳೆ ಆಗ ಕುಕ್ ಹೇಳ್ತಾಳೆ ನಾಳೆ ಅವನ ಮಗನು ಕೂಡ ಅವನಪ್ಪನ ಥರ ದಗಲ್ ಬಾಜಿ ಅಲಾಲ್ ಕೋರ ಆಗ್ಬೋದು ಹಾಗಾಗಿ ಇದೇ ಲೆಕ್ಕದಲ್ಲಿ ಅವನ ಹಿಡಿಯುವ ವಂಶ ನಿರ್ಣಮ್ ಆಗೋಗ್ಲಿ ಅಂತಾಳೆ ಆದ್ರೆ ವೈಟ್ರಸ್ ಇದನ್ನು ಒಪ್ಕೊಳ್ಳೋದಿಲ್ಲ ಹಾಗಾಗಿ ಆಕೆ ಆ ವ್ಯಕ್ತಿಯ ಮಗನನ್ನ ಬಚಾವ್ ಮಾಡೋದಕ್ಕಂತ ಅಲ್ಲಿಂದ ಹೋಗ್ತಾಳೆ ಮತ್ತು ಟೇಬಲ್ ಹತ್ರಕ್ಕೆ ಬಂದು ಅವನ ಟೇಬಲ್ ಮೇಲಿದ್ದ ಫ್ಲೇಟ್ ಅನ್ನ ಬಲವಂತವಾಗಿ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಇದನ್ನ ನೋಡಿದಂತ ಆ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಆಗವನು ಆ ವೇಟ್ರೆಸ್ ಅನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾನೆ ಯಾಕಂದ್ರೆ ಆ ವೇಟ್ರೆಸ್ ನಡೆದಿರುವಂತ ಸತ್ಯವನ್ನ ಹೇಳ್ಬಿಟ್ಟಿರ್ತಾಳೆ ಆದ್ರೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಕು ಹೊರಕೆ ಬರ್ತಾಳೆ ಆ ವ್ಯಕ್ತಿಯನ್ನ ಕಿಚನ್ ಚಾಕುವಿನಿಂದ ತಿವಿದು ಕೆಳಕ್ಕೆ ಬಿಡಿಸ್ತಾಳೆ ಆ ವ್ಯಕ್ತಿ ಅಲ್ಲೇ ಸತ್ತು ಹೋಗ್ತಾನೆ ಮನೆಯ ದಿನ ಪೊಲೀಸರು ಬರ್ತಾರೆ ಆಂಬುಲೆನ್ಸ್ ಕೂಡ ಬಂದ್ ನಿಲ್ಲುತ್ತೆ ಆಂಬುಲೆನ್ಸ್ ನವರು ಡೆಡ್ ಬಾಡಿಯನ್ನು ಸಾಗಿಸಿದ್ರೆ ಪೊಲೀಸ್ನವರು ಆ ಲೇಡಿ ಕುಕ್ಕನ್ನು ಅರೆಸ್ಟ್ ಮಾಡ್ತಾರೆ ಇದಾದ ನಂತರ ನಾವು ಇನ್ನೊಂದು ಡಿಫ್ರೆಂಟ್ ಆದಂತ ಕಥೆಯನ್ನ ನೋಡ್ತೇವೆ ಸೈಮನ್ ಹೆಸರಿನ ಈ ಇಂಜಿನಿಯರ್ ನ ಏನು ಅನ್ನೋದು ನೋಡೋದಾದ್ರೆ ಈತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಬಾಂಬಿಟ್ಟು ಡೆಮಲಿಶ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಈವ್ನಿಂಗ್ ಆತನ ಕೆಲಸ ಮುಗಿದ ನಂತರ ಅವನ ಹೆಂಚಿಯಿಂದ ಅವನಗೊಂದು ಕಾಲ್ ಬರುತ್ತೆ ಇವತ್ತು ನಮ್ಮ ಮಗನ ಬರ್ತ್ ಬರಬೇಕಾದ್ರೆ ಬರ್ಬೇಕಾದ್ರೆ ಒಂದು ಕೇಕ್ ಅನ್ನು ತಗೊಂಡ್ ಬಂದ್ಬಿಡಿ ಅಂತ ಆಕೆ ಹೇಳ್ತಾಳೆ ಆಗ ಸೈಮನ್ ಒಂದು ಬೇಕರಿ ಹತ್ರ ತನ್ನ ಕಾರನ್ನು ಹಾಕಿ ಕೇಕ್ ತರೋದಕ್ಕೆ ಹೋಗ್ತಾನೆ ಆದ್ರೆ ಅವನು ಕೇಕ್ ಅನ್ನ ತೆಗೆದುಕೊಂಡು ಹೊರಕೆ ಬರುವಷ್ಟರಲ್ಲಿ ಟ್ರಾಫಿಕ್ ಪೊಲೀಸರು ಅವನ ಕಾರ್ ನೋ ಪಾರ್ಕಿಂಗ್ ನಲ್ಲಿ ನಿಂತಿರೋದನ್ನ ನೋಡಿ ಎತ್ತಕೊಂಡು ಹೊರಟು ಹೋಗಿರ್ತಾರೆ ಆದ್ರೆ ಅವನು ಅಂದ್ಕೊಳ್ತಾನೆ ನಾನು ಕರೆಕ್ಟ್ ಆದಂತ ಪ್ಲೇಸ್ ನಲ್ಲಿ ಕಾರನ್ನ ಪಾರ್ಕಿಂಗ್ ಮಾಡಿದ್ದೆ ಅಂತ ಹೀಗಾಗಿ ಅವನು ಟ್ಯಾಕ್ಸಿಯನ್ನು ಹಿಡಿದು ಟ್ಯಾಕ್ಸ್ ಅಥಾರಿಟಿ ಆಫೀಸ್ ಹತ್ರಕ್ಕೆ ಹೋಗ್ತಾನೆ ಆಗ ಅಲ್ಲೋಗಿ ಅವನು ಮಾತಾಡ್ತಾನೆ ನನ್ನಿಂದ ಯಾವ ತಪ್ಪು ಕೂಡ ಆಗಿಲ್ಲ ನಾನು ನನ್ನ ಕಾರನ್ನ ಪಾರ್ಕಿಂಗ್ ಪ್ಲೇಸ್ ನಲ್ಲಿ ಪಾರ್ಕ್ ಮಾಡಿದ್ದೆ ಅಂತ ಹೇಳ್ತಾನೆ ಹಾಗೂ ನಾನು ಯಾವುದೇ ಫೈನ್ ಅನ್ನು ಕೂಡ ಕಟ್ಟೋದಿಲ್ಲ ಅಂತ ಹೇಳತೊಡಕ್ತಾನೆ ಅಂಡ್ ಅಲ್ಲಿದ್ದ ಜನರಲ್ಲರೂ ಕೂಡ ಇವನ ಜೊತೆ ಅದನ್ನೇ ಹೇಳ್ತಾ ಇರ್ತಾರೆ ಆಗ ಟ್ಯಾಕ್ಸ್ ಕಲೆಕ್ಟಿಂಗ್ ಆಫೀಸರ್ ಹೇಳ್ತಾನೆ ಸರ್ ನೀವು ಈ ಫೈನ್ ಅನ್ನ ಕಟ್ಲೇಬೇಕು ಇಲ್ಲಾಂದ್ರೆ ನಿಮ್ಮ ಕಾರಿನ ವಿಷಯವಾಗಿ ಮತ್ತೆ ಟ್ಯಾಕ್ಸ್ ಅನ್ನ ಹಾಕ್ಬೇಕಾಗುತ್ತೆ ಅಂತ ಹೇಳ್ತಾನೆ ಸೊ ಹೀಗಾಗಿ ಸೈಮನ್ ಬೇರೆ ದಾರಿ ಏನು ಕೂಡ ಕಾಣದೆ ಹೋಗಿದ್ದರಿಂದ ತನ್ನ ಹತ್ರ ಒಂದಷ್ಟು ದುಡ್ಡನ್ನ ಕೊಟ್ಟು ಕಾರನ್ನ ತೆಗೆದುಕೊಂಡು ಮನೆ ಕಡೆ ಹೊಡ್ತಾನೆ ಆದ್ರೆ ಆ ರೋಡ್ ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಅವನು ಬೇಗ ಮನೆಗೆ ಹೋಗೋದಕ್ಕಾಗೋದಿಲ್ಲ ಆ ಟೈಮ್ ಅಲ್ಲಿ ಅವನ ಮಗ ಒಂದು ಸಣ್ಣ ಪೇಸ್ಟ್ರೀಸ್ ಅನ್ನ ತಂದು ಅದನ್ನ ಕಟ್ ಮಾಡಿ ಬರ್ತ್ ಡೇ ಸೆಲೆಬ್ರೇಟ್ ಮಾಡಿರ್ತಾನೆ ಎಲ್ಲವೂ ಮುಗಿದ ನಂತರ ಸೈಮನ್ ಮನೆಗೆ ಬರ್ತಾನೆ ಇದರಿಂದಾಗಿ ಅವನ ಇವನ ಮೇಲೆ ಸಿಟ್ಟಾಗಿ ಬೈದು ಮಾತಾಡೋದನ್ನೇ ನಿಲ್ಲಿಸಿ ಬಿಡ್ತಾಳೆ ಆದ್ರೆ ಸೈಮನ್ ತನ್ನ ಹೆಣ್ತಿಗೆ ಹೇಳ್ತಾನೆ ನಮ್ಮ ಗೌರ್ಮೆಂಟ್ ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ ನಾನು ಕರೆಕ್ಟ್ ಆದಂತ ಪಾರ್ಕಿಂಗ್ ಅಲ್ಲಿ ಕೂಡ ನಿಲ್ಸಿದ್ರು ಗಾಡಿಯನ್ನ ಹೋಗಿದ್ದಾರೆ ಅಂತ ಹೇಳ್ತಾನೆ ಕಟ್ ಮಾಡಿದ್ರೆ ದಿನ ಸೈಮನ್ ಗೌರ್ಮೆಂಟ್ ಆಫೀಸ್ ಗೆ ಬರ್ತಾನೆ ಮತ್ತು ತನ್ನ ಮೇಲೆ ವಿಧಿಸಿರುವಂತ ಫೈನ್ ಅನ್ನ ಮಾಡ್ತಾನೆ ಆದ್ರೆ ಗೌರ್ಮೆಂಟ್ ಆಫೀಸರ್ ಸರ್ ನಿಮ್ ಹಾಕಿರುವಂತ ಫೈನ್ ಅನ್ನ ನೀವು ಕಟ್ಲೇಬೇಕು ಬೇರೆ ದಾರಿ ಇಲ್ಲ ಅಂತ ಹೇಳ್ತಾನೆ ಇದರಿಂದ ಸಿಟ್ಟಾಗಿ ಹೋದಂತ ಸೈಮನ್ ಆ ಗೌರ್ಮೆಂಟ್ ಆಫೀಸರ್ ಮೇಲೆ ಹಲ್ಲೆ ಮಾಡತೊಡಗ್ತಾನೆ ಅಂಡ್ ಅಲ್ಲಿರುವಂತ ಜನರೆಲ್ಲರೂ ಕೂಡ ಸೈಮನ್ ಅನ್ನ ಸಪೋರ್ಟ್ ಮಾಡ್ತಾ ಹುರಿದುಂಬಿಸ್ತಾ ಇರ್ತಾರೆ ಅಷ್ಟಲ್ಲಿ ಪೊಲೀಸ್ ಆಫೀಸರ್ಸ್ ಒಳಕೆ ಬರ್ತಾರೆ ಸೈಮನ್ ಅನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಆದ್ರೆ ಸ್ವಲ್ಪವೇ ಸಮಯದಲ್ಲಿ ಸೈಮನ್ ನ ಫ್ರೆಂಡ್ ಪೊಲೀಸ್ ಸ್ಟೇಷನ್ ಗೆ ಬಂದು ಅವನನ್ನ ಬಿಡಿಸ್ತಾನೆ ಅಷ್ಟಲ್ಲಿ ಇವನ ಅಲ್ಲೇ ವಿಷಯವೆಲ್ಲವೂ ಕೂಡ ಪೇಪರ್ ಅಲ್ಲಿ ಪ್ರಿಂಟ್ ಆಗಿ ಬಂದಿರುತ್ತೆ ಇದರಿಂದಾಗಿ ಅವನ ಕಂಪನಿಯು ಕೂಡ ಅವನನ್ನ ಕೆಲಸದಿಂದ ಕಿತ್ತಾಕ್ ಆನಂತರ ಅವನ ಹೆಂಡತಿ ಕೂಡ ಇವನಿಂದ ಡಿವೋರ್ಸ್ ತಗೊಳ್ತಾಳೆ ಅವನ ಮಗನ ಕಸ್ಟಡಿ ಕೂಡ ಅವನ ಹೆಂಡತಿಯ ಸುಪರ್ದಿಗೆ ಹೋಗುತ್ತೆ ಜೊತೆಗೆ ಅವನು ಯಾವ ಕಂಪನಿಗೆ ಹೋದ್ರೂ ಕೂಡ ಅವನಿಗೆ ಕೆಲಸವನ್ನ ಕೊಡೋದಿಲ್ಲ ಅದೇ ಟೈಮ್ ಅಲ್ಲಿ ಈ ಸಾರಿ ಕೂಡ ಟ್ರಾಫಿಕ್ ಪೊಲೀಸರು ನೋ ಪಾರ್ಕಿಂಗ್ ಪ್ಲೇಸ್ ಅಂತ ಹೇಳಿ ಅವನ ಕಾರನ್ನ ಎತ್ತಾಕೊಂಡು ಹೋಗಿರ್ತಾರೆ ಆದ್ರೆ ಈ ಸಾರಿ ಕೂಡ ಅವ್ನು ತಪ್ಪಿರೋದಿಲ್ಲ ಆತ ಪಾರ್ಕಿಂಗ್ ಪ್ಲೇಸ್ ಅಲ್ಲೇ ಕಾರನ್ನ ಪಾರ್ಕ್ ಮಾಡಿರ್ತಾನೆ ಆದ್ರೆ ಏನು ಕೂಡ ಮಾತಾಡದಂತಹ ಸೈಮನ್ ಸೈಲೆಂಟ್ ಆಗಿ ಫೈನ್ ಅನ್ನು ಕಟ್ಟಿ ತನ್ನ ಕಾರನ್ನ ಬಿಡಿಸಿಕೊಂಡ್ ಬರ್ತಾನೆ ಅಂಡ್ ಇದೆಲ್ಲದರಿಂದಾಗಿ ಅವನೊಳಗಿನ ಆಕ್ರೋಶ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಸಣ್ಣ ಕಾರಣದಿಂದಾಗಿಯೇ ಅವನ ಫ್ಯಾಮಿಲಿ ಅವನ ಕೆಲಸ ಅವನ ನೆಮ್ಮದಿ ಎಲ್ಲವೂ ಕೂಡ ಹಾಳಾಗಿ ಹೋಗಿರುತ್ತೆ ಅದೇ ದಿನ ರಾತ್ರಿ ಆತ ತನ್ನ ಕಾರಲ್ಲಿ ಕುಳಿತು ಒಂದಷ್ಟು ರಿಪೇರಿ ಕೆಲಸಗಳನ್ನ ಮಾಡಿ ಮುಗಿಸ್ತಾನೆ ನಂತರ ಕಾರನ್ನ ತೆಗೆದುಕೊಂಡು ಹೋಗಿ ನೋ ಪಾರ್ಕಿಂಗ್ ಪ್ಲೇಸ್ ಅಲ್ಲೇ ನಿಲ್ಲಿಸ್ತಾನೆ ಾನೆ ಯಾಕಂದ್ರೆ ಟ್ರಾಫಿಕ್ನವರು ಆ ಗಾಡಿಯನ್ನು ಎತ್ತಾಕೊಂಡು ಹೋಗ್ಲಿ ಅಂತ ನಂತರ ಎಲ್ಲ ಅವ್ನೊಂದ್ಕೊಂಡಾಗೇನೆ ಆಗುತ್ತೆ ಟ್ರಾಫಿಕ್ನವರು ಅವನ ಕಾರನ್ನ ಎತ್ತಕೊಂಡು ಹೋಗಿ ಅವರ ಆಫೀಸಿನ ತೀರದ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಲ್ಲಿಸುತ್ತಾರೆ ಆದರೆ ಸಡನ್ ಆಗಿ ಅಲ್ಲಿ ದೊಡ್ಡದಾದ ಬ್ಲಾಸ್ಟ್ ಒಂದು ಆಗುತ್ತೆ ಅದರಿಂದಾಗಿ ಆ ಸುತ್ತಮುತ್ತಲಿದ್ದಂತಹ ಕಾರುಗಳು ಮತ್ತು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇದ್ದಂತ ಆಫೀಸ್ ಕೂಡ ಛಿದ್ರವಾಗುತ್ತೆ ಅಂಡ್ ಇದೇ ವಿಷಯ ದೊಡ್ಡ ಸೆನ್ಸೇಷನ್ ಆಗಿ ಬದಲಾಗಿ ಹೋಗುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಗವರ್ಮೆಂಟ್ ನ ವಿರುದ್ಧ ತಿರುಗಿ ಬಿದ್ದು ಗೆಲುವು ಸಾಧಿಸಿದ್ದಾನೆ ಅಂತ ಜನಸಾಮಾನ್ಯರ ಮನಸ್ಸಿನಲ್ಲಿ ಸೈಮನ್ ಹೀರೋ ಆಗಿ ಹೋಗ್ತಾನೆ ಇದಾದ ನಂತರ ಕೆಲವು ತಿಂಗಳು ಕಳೆದು ಹೋಗಿರ್ತವೆ ಆ ಟೈಮ್ ಅಲ್ಲಿ ಸೈಮನ್ ಜೈಲಲ್ಲಿರ್ತಾನೆ ಆ ದಿನ ಅವನ ಬರ್ತ್ಡೇ ಆಗಿರುತ್ತೆ ಆ ಟೈಮ್ ಅಲ್ಲಿ ಅವನ ಮತ್ತು ಮಗ ಅವನಿಗೋಸ್ಕರ ಕೇಕೊಂದನ್ನು ತಗೊಂಡು ಬರ್ತಾರೆ ಯಾಕಂದ್ರೆ ಅವನ ಹೆಂಡತಿ ಮತ್ತು ಮಗ ಇಬ್ಬರು ಕೂಡ ತನ್ನ ಗಂಡನ ಜೊತೆ ಇರಬೇಕು ಅಂತ ಡಿಸೈಡ್ ಆಗಿರ್ತಾರೆ ಅಂಡ್ ಸೈಮನ್ ಗೆ ಜೈಲಿನಲ್ಲಿ ಇರುವಂತ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ ಸೊ ಇಲ್ಲಿಗೆ ಈ ಸ್ಟೋರಿ ಕೂಡ ಎಂಡ್ ಆಗುತ್ತೆ ಸೈಮನ್ ನ ಈ ಕಥೆಯಿಂದ ನಮಗೊಂದು ವಿಷಯ ಗೊತ್ತಾಗೋದೇನು ಅಂದ್ರೆ ಎಲ್ಲಾದರೂ ತಪ್ಪುಗಳು ನಡೀತಾ ಇದ್ರೆ ಆ ವಿಷಯವಾಗಿ ನಾವು ಧನಿ ಎತ್ತಬೇಕು ಮತ್ತು ನಮ್ಮ ಹಕ್ಕುಗಳನ್ನ ನಾವೇ ರಕ್ಷಿಸಿಕೊಳ್ಬೇಕು ಅಂತ ಈ ಕಥೆಗಳು ಬದುಕಿನ ವಾಸ್ತವಗಳನ್ನ ಕಣ್ಮುಂದೆ ತೆರೆದಿರ್ತವೆ ಜೊತೆಗೆ ಮನುಷ್ಯರೊಳಗಿನ ಕ್ರೌರ್ಯ ಆಕ್ರೋಶ ಹೇಗೆ ಹೊರಕ್ಕೆ ಆಸ್ಫೋಟಿಸುತ್ತೆ ಅನ್ನೋದನ್ನು ಕೂಡ ತೋರಿಸಲಾಗಿದೆ ನಮಸ್ಕಾರ